वुमेन इंडिया मूमेंट इधर राज्य प्रतिनिधि सभ्य अध्यक्षत वह वुमेन इंडिया मूमेंटन राज्यक्ष शाहिद तस्नीम्रवर वेदिकलीं वुमेन इंडिया मूमेंटन राज्य पदाधिकारी विविध जिले बंद वुमेन इंडिया मूमेंटन जिला समितिया सदस्य पदाधिकारी वुमेन इंडिया मूमेंटन जिला राज्य उस्तुवारी इवत्तु वुमेन इंडिया मूमेंटन राज्य प्रतिनिधि समावेश स्टेट डेलीगेट्स कन्वेंशन नडीता इदे ಈ ಸಭೆಯಲ್ಲಿ ಬಹುಶಃ ನೀವು ಕಳೆದ 3 ವರ್ಷದ ನಿಮ್ಮ ಚಳುವಳಿಯ ಅಥವಾ ಮೂಮೆಂಟ್ನ ಅವಲೋಕನವನ್ನ ಮಾಡಲಿದ್ದೀರಿ ಆನಂತರ ಬಹುಶಃ ನೀವು ನಿಮ್ಮ ಮುಂದಿನ ಒಂದು ಟರ್ಮ್ ಗೆ ಹೊಸ ನಾಯಕತ್ವವನ್ನ ಆರಿಸಲಿದ್ದೀರಿ ಮತ್ತು ಮುಂದಿನ ಮೂರು ವರ್ಷಗಳ ಯೋಜನೆಗಳನ್ನು ಕೂಡ ಇವತ್ತಿನ ಈ ಸಮಾವೇಶದಲ್ಲಿ ಚರ್ಚೆ ಮಾಡಲಿದ್ದೀರಿ ಅಂತ ಹೇಳಿ ನಾನು ಭಾವಿಸುತ್ತೇನೆ ಅತ್ಯಂತ ಒಂದು ವಿಷಾದನೀಯವಾದಂತ ಕಾಲಘಟ್ಟದಲ್ಲಿ ನಾವು ಜೀವಿಸುತ್ತಾ ಇದ್ದೇವೆ ಈ ದೇಶದ ಮಹಿಳೆಯರ ಸುರಕ್ಷತೆ ಅತ್ಯಂತ ಅಪಾಯದಲ್ಲಿರುವಂತ ಪರಿಸ್ಥಿತಿ ನಾವು ಕಾಣ್ತಾ ಇದ್ದೇವೆ ಅದಕ್ಕೆ ದಿನಂಪ್ರತಿ ನಡೆಯತಾ ಇರುವಂತ ಮಹಿಳೆಯರ ಮೇಲೆ ನಡೆಯುವಂತ ದೌರ್ಜನ್ಯ ಅದಕ್ಕೆ ಸಾಕ್ಷಿಯಾಗಿ ನಿಲ್ತದೆ ನಿನ್ನೆ ತಾನೇ ಚಿತ್ರದುರ್ಗದ ಮಠವೊಂದರಲ್ಲಿ ಕಲಿತಾ ಇದ್ದಂತ ಅಪ್ರಾಪ್ತ ಶಾಲಾ ಬಾಲಕಿಯರ ಮೇಲೆ ನಾವೆಲ್ಲರೂ ಬಹಳ ಪ್ರಗತಿಪರ ಸ್ವಾಮೀಜಿಗಳು ಮೌಢ್ಯದ ವಿರುದ್ಧ ಇರುವಂತವರು ಪ್ರಗತಿಪರರು ಮಹಿಳಾಪರರು ಅಂತ ಹೇಳ್ಕೊಂಡು ನಂಬಿಕೊಂಡಿದ್ದಂತ ಗೌರವ ಇಟ್ಟಂತ ಸ್ವಾಮೀಜಿಗಳ ಮೇಲೆ ಲೈಂಗಿಕ ಪೀಡನೆಯ ಒಂದು ವರದಿ ಅತ್ಯಂತ ಅಮಾನವೀಯವಾದಂತ ಒಂದು ವರದಿ ಬಂದಿದೆ ಎಷ್ಟು ಮಟ್ಟಿಗೆ ಅಂತಂದ್ರೆ ಆ ವಿದ್ಯಾರ್ಥಿನಿಯರು ಆ ಶಾಲಾ ವಿದ್ಯಾರ್ಥಿನಿಯರು ಅವರಿಗೆ ಮತ್ತು ಬರೆಸುವ ಔಷಧಿಯನ್ನ ಬೆರೆಸಿ ಅವರಿಗೆ ನಿರಂತರವಾಗಿ ಲೈಂಗಿಕ ಕಿರುಕುಳ ಕೊಡಲಾಗ್ತಾ ಇತ್ತು ಅಂತ ಹೇಳಿ ಆ ಮಕ್ಕಳು ಆ ಶಾಲಾ ವಿದ್ಯಾರ್ಥಿನಿಯರು ನಿನ್ನೆ ಮೈಸೂರಿಗೆ ಬಂದು ಮೈಸೂರಿನ ವಡನಾಡಿ ಸಂಸ್ಥೆಯ ಸಹಯೋಗದೊಂದಿಗೆ ಇಲ್ಲಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದೂರು ಕೊಟ್ಟು ಅವರು ಸಂಪೂರ್ಣವಾಗಿ ಆ ವರದಿ ಸತ್ಯಾಂಶವಿದೆ ಅಂತ ಹೇಳುವಂತ ಆಧಾರದ ಮೇಲೆ ನನ್ನೆ ಆ ಮುರುಘಾಮಠದ ಶ್ರೀಗಳ ಮೇಲೆ ಆ ಸ್ವಾಮೀಜಿಯ ಮೇಲೆ ಫೋಕ್ಸೋ ಕೇಸ್ ನಡಿ ಕೇಸ್ ದಾಖಲಾಗಿದೆ ಎಫ್ಐಆರ್ ಆಗಿದೆ ನಿಮಗೆ ಗೊತ್ತಿದೆ ಕರ್ನಾಟಕದಲ್ಲಿ ಮಠಾಧೀಶರು ಸ್ವಾಮೀಜಿಗಳು ಅಂತ ಹೇಳಿದ್ರೆ ಎಷ್ಟು ಬಲಿಷ್ಠ ಪ್ರಭಾವ ಇರುವವರು ಅಂತ ಹೇಳಿ ನಿಮಗೆ ಗೊತ್ತಿದೆ ಗೊತ್ತಿರಬೇಕು ಯಾಕೆ ಅಂತ ಹೇಳಿದ್ರೆ ಇವರು ಸರ್ಕಾರದ ಮೇಲೆ ಅತ್ಯಂತ ಪ್ರಭಾವ ಇರ್ತದೆ ಇವರಿಗೆ ಹಾಗಾಗಿ ಈ ಕೇಸನ್ನ ಹಳ್ಳ ಹಿಡಿಸುವಂತ
ಅಥವಾ ಈ ಕೇಸ್ ಕೊಟ್ಟರು ಅನ್ನುವಂತ ಕಾರಣಕ್ಕೆ ಆ ಹೆಣ್ಣು ಮಕ್ಕಳನ್ನು ಹೆದರಿಸಿ ಬದರಿಸಿ ಅಷ್ಟೇಕೆ ಆ ಹೆಣ್ಣು ಮಕ್ಕಳನ್ನು ಕೊಲೆ ಮಾಡಲಿಕ್ಕೂ ಕೂಡ ಬೆದರದಂತ ಒಂದು ಬಲಾಢ್ಯ ಶಕ್ತಿಗಳು ಅವುಗಳು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳಬೇಕು ನಾನು ಯಾಕೆ ಇದನ್ನ ಹೇಳ್ತಾ ಇದೀನಿ ತಮ್ಮ ಮುಂದೆ ಅಂತ ಹೇಳಿದ್ರೆ ಆ ವಿದ್ಯಾರ್ಥಿಗಳ ನ್ಯಾಯದ ಪರವಾಗಿ ವುಮೆನ್ ಇಂಡಿಯಾ ಮೂವ್ಮೆಂಟ್ ನಿಲ್ಲಬೇಕಾಗುತ್ತದೆ ಆ ನ್ಯಾಯದ ಪರವಾಗಿ ಈ ವಾರದಲ್ಲೇ ಇಡಿ ರಾಜ್ಯಾದ್ಯಂತ ಆ ಹೆಣ್ಣು ಮಕ್ಕಳ ನ್ಯಾಯಕ್ಕಾಗಿ ನೀವು ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತದೆ ಸರ್ಕಾರವನ್ನ ಎಚ್ಚರಿಸಬೇಕಾಗುತ್ತದೆ ಸರ್ಕಾರವನ್ನ ನೀವು ಎಚ್ಚರಿಸಬೇಕಾಗುತ್ತದೆ ಏನಾದರೂ ಈ ವಿದ್ಯಾರ್ಥಿಗಳ ಮೇಲೆ ಅವರಿಗೆ ನ್ಯಾಯ ಸಿಗದೆ ಹೋದ್ರೆ ಕರ್ನಾಟಕದಲ್ಲಿರುವಂತ 3 ಕೋಟಿ ನನ್ನ ಸಹೋದರಿಯರು ಬೀದಿಗಿಳಿಯುತ್ತೇವೆ ಅನ್ನುವಂತ ಒಂದು ಎಚ್ಚರಿಕೆಯನ್ನ ಸರ್ಕಾರಕ್ಕೆ ನೀವು ಕೊಡಬೇಕಾಗುತ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ನಿಮಗೆ ಕರೆಯನ್ನು ಕೊಡ್ತಾ ಇದ್ದೇನೆ ಯಾಕೆ ಅಂತ ಹೇಳಿದ್ರೆ ಬಹಳ ನೋವಾಗ್ತದೆ ನಮಗೆ ಆ ಹೆಣ್ಣು ಮಕ್ಕಳು ಆ ವಿದ್ಯಾರ್ಥಿನಿಯರು ಯಾಕೆ ಈ ಮಠಗಳಿಗೆ ಅಥವಾ ಈ ರೀತಿಯ ವಿದ್ಯಾ ಸಂಸ್ಥೆಗೆ ಹೋಗ್ತಾರೆ ಅಂತ ಹೇಳಿದ್ರೆ ಅವರಿಗೆ ಶಿಕ್ಷಣವನ್ನ ಪಡೆಯಲು ಡೊನೇಷನ್ ಕೊಟ್ಟು ದೊಡ್ಡ ದೊಡ್ಡ ಫೀಸ್ ಕೊಟ್ಟು ಹೋಗಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾದ್ರೆ ಈ ಮಠಗಳಲ್ಲಿ ಕಡಿಮೆ ಆ ಫೀಸ್ ನಲ್ಲಿ ಅವರಿಗೆ ಕಲಿಸುತ್ತಾರೆ ಅನ್ನುವಂತ ಕಾರಣಕ್ಕೆ ಅವರು ಹೋಗ್ತಾರೆ ಅಂತ ಅಂದ್ರೆ ಮಠಾಧೀಶರು ಸ್ವಾಮೀಜಿಗಳು ಅಂತ ಹೇಳಿ ಅತ್ಯಂತ ಗೌರವ ಈ ಸಮಾಜದಲ್ಲಿ ಇದೆ ಅಂತ ಕಡೆಗಳಲ್ಲಿ ಇಂತ ಆರೋಪಗಳು ಕೇಳಿ ಬಂದ್ರೆ ಇನ್ನು ಎಲ್ಲಿ ಸುರಕ್ಷೆ ಇದೆ ಅಂತ ಹೇಳಿ ನಾವು ಪ್ರಶ್ನೆ ಮಾಡಬೇಕಾದಂತ ಒಂದು ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ ಏನಾಗ್ತಾ ಇದೆ ಈ ದೇಶದಲ್ಲಿ ಅಂದ್ರೆ 2001 ರಿಂದ 2018 ರವರೆಗೆ ನಾನು ನೋಡಿದೆ ಭಾರತದಲ್ಲಿ ಇಂಡಿಯಾದಲ್ಲಿ ಬಲಾತ್ಕಾರದ ಕೇಸುಗಳು 70% ಹೆಚ್ಚಳ ಆಗಿದೆ 70% 2001 ರಲ್ಲಿ 1 ಲಕ್ಷಕ್ಕೆ 11.6 ಮಹಿಳೆಯರ ಬಲಾತ್ಕಾರ ಅಂದ್ರೆ ನಡೆಯತಾ ಇದೆ 2018 ಹೊತ್ತಿಗೆ 1 ಲಕ್ಷದಲ್ಲಿ 20 ಮಹಿಳೆಯರ ಮೇಲೆ ಈ ಬಲಾತ್ಕಾರದಂತ ಪ್ರಸಂಗಗಳು ವರದಿ ಆಗ್ತಾ ಇದೆ ಆದರೆ ಅದು ದುರಂತ ಅಂತ ಹೇಳಿದ್ರೆ ಈ ಬಲಾತ್ಕಾರದ ವಿಷಯದಲ್ಲಿ ಕೇವಲ 10% ಕೇಸ್ಗಳು ಮಾತ್ರ ದಾಖಲಾಗ್ತಾ ಇದೆ 100 ಪ್ರಕರಣ ನಡೆದ್ರೆ ಕಂಪ್ಲೇಂಟ್ ಆಗ್ತಾ ಇರುವಂತದ್ದು ಕೇವಲ 10% ಇದರಲ್ಲಿ ನ್ಯಾಯಾಲಯದಲ್ಲಿ ವಿಚಾರಣೆ ಆದ್ರೆ ಆ 10% ಕೇಸ್ ಆಗ್ತದೆ ಆ 10% ನಲ್ಲಿ ಕೂಡ ನ್ಯಾಯಾಲಯದಲ್ಲಿ ವಿಚಾರಣೆ ಆಗಿ ಅದರಲ್ಲಿ 27% ಮಾತ್ರ ಕೇಸ್ಗಳಲ್ಲಿ ತೀರ್ಪು ಬಂದು ಶಿಕ್ಷೆ ಆಗ್ತದೆ ಅರ್ಥ ಮಾಡ್ಕೊಳ್ಳಿ 100 ಪ್ರಕರಣದಲ್ಲಿ ಕಂಪ್ಲೇಂಟ್ ಹೋಗೋದು 10% ಆ 10% ಅಲ್ಲಿ ನ್ಯಾಯಾಲಯದ ವಿಚಾರಣೆಯಲ್ಲಿ ಶಿಕ್ಷೆ ಆಗುವಂತ 27% ಮಾತ್ರ 2018 ರ ಅಂಕಿಅಂಶ ಪ್ರಕಾರ ಈ ದೇಶದಲ್ಲಿ ಒಟ್ಟು 13,33,836 ಬಲಾತ್ಕಾರದ ಪ್ರಸಂಗಗಳು ಬಲಾತ್ಕಾರದ ಕೇಸ್ಗಳು ದಾಖಲಾಗ್ತದೆ ಅಂದ್ರೆ ಪ್ರತಿ ಗಂಟೆಗೆ ಈ ದೇಶದಲ್ಲಿ 15 ಹೆಣ್ಣು ಮಕ್ಕಳ ಮೇಲೆ ಬಲಾತ್ಕಾರ ಆಗ್ತಾ ಇದೆ ಅನ್ನುವಂತ ಅತ್ಯಂತ ಘೋರವಾದಂತ ಒಂದು ವಿಚಾರವನ್ನ ಇಲ್ಲಿ ನಾನು ಪ್ರಸ್ತಾಪಿಸ್ತಾ ಇದ್ದೇನೆ ಇನ್ನು ಜಗತ್ತಿನ ಮಹಿಳೆಯರ ಸುರಕ್ಷತೆಯ ಸೂಚ್ಯಂಕ ಪಟ್ಟಿಯನ್ನು ನೋಡಿದ್ರೆ ಭಾರತ 170 ದೇಶಗಳಲ್ಲಿ 148ನೇ ಸ್ಥಾನದಲ್ಲಿದೆ ಕೆಳಗಿನಿಂದ 148ನೇ ಮಹಿಳಾ ಸುರಕ್ಷತೆಯಲ್ಲಿ ಇಡೀ ದೇಶದಲ್ಲಿ ಅಂದ್ರೆ ನಾವು ನೈಜೀರಿಯಾ ಬಾಂಗ್ಲಾದೇಶಕ್ಕಿಂತಲೂ ಕೂಡ ಕೆಳಮಟ್ಟದಲ್ಲಿದ್ದೀವಿ ಮಹಿಳಾ ಸುರಕ್ಷತೆ ವಿಚಾರದಲ್ಲಿ ಈ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ದಿನ ಬೆಳಗಾದ್ರೆ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಹೇಳಿ ಈ ಮಾತಿನಲ್ಲಿ ನಾವು ನೋಡಬೇಕಾಗಿರೋದು ನಿಜವಾಗ್ಲೂ ಇವರಿಗೆ ಮಹಿಳೆಯರ ಬಗ್ಗೆ ಗೌರವ ಅಥವಾ ಸುರಕ್ಷತೆ ವಿಚಾರ ಹೇಳ್ತಾ ಇದ್ದಾರೋ ಅಥವಾ ಅವರು ಮಹಿಳೆಯರಿಗೆ ನೀಡ್ತಾ ಇರುವಂತ ಎಚ್ಚರಿಕೆಯೋ ಅನ್ನುವಂಥದ್ದು ಕೂಡ ನಮಗೆ ಡೌಟ್ ಆಗ್ತಾ ಇದೆ ಆ ಬೇಟಿ ಬಚಾವ್ ಬೋಲತೋ ಬೇಟಿ ಬಚಾವ್ ಬೋಲತೋ ಬಚ್ಕೆ ರಹನಾ ಆ ಬಚ್ಕೆ ರಹನಾ
बोलकर ढराने का है क्या? बेटी पढ़ाओ अंतंद्रे पढ़ाना नहीं बोलकर ऐसा रीतिया मेसेज अंत अन्नता है याकंद्रे मोदी अधिकार के बंद नंतर आगे रीतिया प्रकरण नानु इवत उल्लेख प्रकरण अंदरे महिला सुरक्षत 148ने स्थानदल्लिदे मोदी 8 वर्षद आडळितदल्लि महिळेयरु सुरक्षितरागिल्ल इदक्के अत्यंत ताजा उदाहरणे बिल्किस बानु प्रकरण बिल्किस बानु प्रकरणदल्लि निमगे गोत्तिदे बिल्किस बानु एंब ओब्ब युवतिय मेले सामूहिक अत्याचार माडि आके 3 वर्षद मगळन्नु सेरिदंते आके 3 वर्षद मगळन्नु सेरिदंते 14 जनरन्न कोच्चिकोल्ललागुत्तदे आनंतर अवरिगे जीवावधि शिक्षे सुप्रीम कोर्ट निंद सिक्तदे आदरे इवत्तु एनागिदे इवत्तु गुजरात सरकार अवरिगे क्षमादान नीडिरोदन्न नावु नोड्ता इद्दीवि अत्यंत ओंदु अमानवीयादंत ओंदु न्याय निराकरणे ओंदु घटने नडेदिदे ಈ ಘಟನೆ ನಡೆದಿದ್ದು ಯಾವಾಗ ಅಂತ ಹೇಳಿದ್ರೆ ಗುಜರಾತ್ 2002 ರ ಸಂದರ್ಭದಲ್ಲಿ ಬಿಲ್ಕಿಸ್ ಬಾನು ಅವರನ್ನು ಸಾಮೂಹಿಕವಾಗಿ ಅತ್ಯಾಚಾರ ಮಾಡಲಾಗಿತ್ತು ಆಕೆಯ 3 ವರ್ಷದ ಮಗುವನ್ನು ನೆಲಕ್ಕೆ ಬಡಿದುಕೊಳ್ಳಲಾಗುತ್ತದೆ ಕುಕ್ಕಿಕೊಳ್ಳಲಾಗುತ್ತದೆ ಆಕೆಯ ಕಣ್ಣ ಮುಂದೆ ಆಕೆಯ ಕುಟುಂಬದ 7 ಜನರನ್ನು ಕತ್ತರಿಸಿ ಕೊಲ್ಲಲಾಗುತ್ತದೆ ಮತ್ತೆ 7 ಜನರು ಮಿಸ್ಸಿಂಗ್ ಇದ್ದಾರೆ ಇಲ್ಲಿವರೆಗೆ ಅವರ ಶವ ಸಿಕ್ಕಿಲ್ಲ ಅಂದ್ರೆ ಅರ್ಥ ಏನು ಅವರನ್ನು ಕೂಡ ಕೊಲ್ಲಲಾಗಿದೆ ಇವರಿಗೆ ಗೊತ್ತಿಲ್ಲ ಅಂತ ಹೇಳಿ ಈ ಬಿಲ್ಕಿಸ್ ಬಾನು ಕೂಡ ಅವರು ಕೊಲ್ಲದೆ ಬಿಟ್ಟು ಹೋಗಿದ್ದು ಹೇಗೆ ಗೊತ್ತಾ ನಿಮಗೆ ಅವರು ಮೂರ್ಛೆ ತಪ್ಪುತ್ತಾರೆ ನಿರಂತರವಾದಂತ ಬಲಾತ್ಕಾರದಿಂದ ಮೂರ್ಛೆ ತಪ್ಪಿ ಬಿದ್ದು ಹೋಗ್ತಾರೆ ಅವರು ಇವಳು ಸತ್ತೋದ್ಲು ಅನ್ನುವಂತ ಕಾರಣಕ್ಕೆ ಅದೇ ರೀತಿ ಬೆತ್ತಲೆ ಬಿಟ್ಟು ಹೋಗ್ತಾರೆ ಆ ಹೆಣ್ಣು ಮಗಳು ಆ ಬೆತ್ತಲೆಯಲ್ಲಿ ಎಚ್ಚರ ಆದಾಗ ಅವರಿರನ್ನ ಕಾಡಿ ಬೇಡಿ ಬಟ್ಟೆನ ತೆಗೆದುಕೊಂಡು ಅವರಿಗೆ ರಕ್ಷಣೆ ಕೊಡ್ತಾರೆ ಆಮೇಲೆ ಎನ್ಜಿಓ ಗಳ ಸಹಾಯದಿಂದ ಕೇಸು ದಾಖಲಾಗುತ್ತದೆ ಅವರ ಗಂಡ ಅವರೊಂದಿಗೆ ಗಟ್ಟಿಯಾಗಿ ಆ ನ್ಯಾಯದ ಪರವಾಗಿ ನಿಲ್ತಾರೆ ನಿಜಕ್ಕೂ ನ್ಯಾಯದ ಹೋರಾಟದಲ್ಲಿ ಅವರ ಜೊತೆ ನಿಲ್ತಾರೆ ನಿಮಗೆ ಗೊತ್ತಿರಲಿ ನಾನು ಯಾಕೆ ಇದನ್ನ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಬಿಲ್ಕಿಸ್ ಬಾನು ಈ ಒಂದು ನ್ಯಾಯದ ಹೋರಾಟದಲ್ಲಿ ಆ ನ್ಯಾಯ ಸಿಗಬೇಕಾದ್ರೆ ಆ ಬಲಾತ್ಕಾರಕ್ಕಿಂತ ಹೆಚ್ಚಿನ ನೋವನ್ನು ಅನುಭವಿಸಬೇಕಾಗುತ್ತದೆ ಅಷ್ಟರ ಮಟ್ಟಿಗೆ ಗುಜರಾತ್ ಆಗಿರುವಂತ ಬಿಜೆಪಿ ಸರ್ಕಾರ ಕೇಸು ಕೊಡದ ಹಾಗೆ ಒತ್ತಡ ತರಲಾಗುತ್ತದೆ ಅಲ್ಲಿ ಸ್ಥಳೀಯ ನ್ಯಾಯಾಲಯದಲ್ಲಿ ಏನಾಗುತ್ತದೆ ಗುಜರಾತ್ನ ಸ್ಥಳೀಯ ನ್ಯಾಯಾಲಯದಲ್ಲಿ ಸಾಕ್ಷಿಗಳ ಕೊರತೆಯಿಂದ ಕೇಸು ವಜಾ ಆಗುತ್ತದೆ ಬಿಲ್ಕಿಸ್ ಬಾನುದು ಕೇಸ್ ಆನಂತರ ಹಲವು ಎನ್ಜಿಓಗಳ ಸಹಾಯದಿಂದ ಅವರು सुप्रीम कोर्ट के तक हमारे सुप्रीम कोर्ट विचार नडसी गुजरात नल्ली बिल्किस बानून उलद कुटुंब मूर् जन रक्षण इल्ला अंत बॉम्बे शिफ्ट मारते शिफ्ट नंतरा जीवावधि शिक्षा 11 जन जीवावधि शिक्षा विधिसलागुत्तदे 11 जनरन्न इवत्तु गुजरात सरकार क्षमादान ನೀಡಿ ಬಿಡುಗಡೆ ಆಗಿದೆ ಬಿಡುಗಡೆ ಆದ ನಂತರ ಘಟನೆಯನ್ನು ನೀವು ನೋಡಿದಿರಿ ಅವರಿಗೆ ಸ್ವಾತಂತ್ರ್ಯ ಹೋರಾಟಗಾರರೇನೋ ಅನ್ನುವಂತ ರೀತಿಯಲ್ಲಿ ಅವರಿಗೆ ಸನ್ಮಾನ ಮಾಡಿದನ್ನ ಅಭಿನಂದಿಸಿ ಆಹಾ ಅವರಿಗೆ ಹಾರ ಹಾಕಿ ಸ್ವಾಗತಿಸಿದ್ದು ಅದಲ್ಲದೆ ಬಿಜೆಪಿ ಒಬ್ಬ ಎಂಎಲ್ಎ ಹೇಳ್ತಾನೆ ಅವರು ಸಂಸ್ಕಾರವಂತ ಬ್ರಾಹ್ಮಣರು ಒಳ್ಳೆಯವರು ಅಂತ ಹೇಳಿ ಎಂತ ಸಂಸ್ಕಾರ ನಾಚಿಕೆ ಆಗ್ತದೆ ನಮಗೆ ಹೇಳಲಿಕ್ಕೆ 5 ಮಹಿಳೆಯರನ್ನ ನಿರಂತರವಾಗಿ ಅತ್ಯಾಚಾರ ಮಾಡಿ 14 ಜನರನ್ನ ಕೊಂದ ಜನರು ಸಂಸ್ಕಾರನ ಇದು ಎಂತಹ ಸಂಸ್ಕಾರ ಅಂತ ಹೇಳಿ ನಾವು ಪ್ರಶ್ನೆ ಮಾಡಬೇಕಾಗುತ್ತದೆ ಇದು ಈ ಒಂದು ಘಟನೆಯಿಂದ ನಿಜಕ್ಕೂ ಕೂಡ ಈ ದೇಶದಲ್ಲಿ ಮಹಿಳೆಯರಿಗೆ ಒಂದು ಭಯಭೀತವಾದಂತ ವಾತಾವರಣ ಸೃಷ್ಟಿಯಾಗಿದೆ ಈ ಘಟನೆಯಿಂದ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಆ ಬಿಲ್ಕಿಸ್ ಬಾನು ಎನ್ನುವಂತ ಮುಸ್ಲಿಂ ಮಹಿಳೆಗೆ ನ್ಯಾಯಾಲಯ ನ್ಯಾಯ ಕೊಟ್ಟರೂ ಕೂಡ ಕೋಮುವಾದಿ ಸರ್ಕಾರ ಆ ನ್ಯಾಯವನ್ನ ಹೇಗೆ ಕಸಿತದೆ ಅನ್ನುವುದಕ್ಕೆ ಬಿಲ್ಕಿಸ್ ಬಾನುವಿನ ಪ್ರಕರಣ ಒಂದು ಒಳ್ಳೆಯ ಉದಾಹರಣೆ ಇದು
ಅಂದ್ರೆ ಇದಕ್ಕಿಂತಲೂ ಒಂದು ಆಘಾತಕಾರಿಯಾದಂತ ವಿಷಯ ಏನು ಅಂತ ಹೇಳಿದ್ರೆ ಈ 11 ಜನರನ್ನ ಬಿಡುಗಡೆ ಮಾಡಲಿಕ್ಕೆ ಈ ಗುಜರಾತ್ ಸರ್ಕಾರ ಮಾಡಿದಂತ ಅನೀತಿ ಯಾಕಂದ್ರೆ ರೇಪ್ ಅಂಡ್ ಮರ್ಡರ್ ಕೇಸ್ ನಲ್ಲಿ ಜೀವಾವಧಿಯಾದಂತ ಶಿಕ್ಷೆ ಆದವರಿಗೆ ಸಮಾಧಾನ ನೋಡಲಿಕ್ಕೆ ಯಾರಿಗೂ ಕೂಡ ಹಕ್ಕಿಲ್ಲ ಅದು ರಾಷ್ಟ್ರಪತಿಗೆ ಮತ್ತು ರಾಜ್ಯಪಾಲರಿಗೆ ಇದೆ ಅದರಲ್ಲೂ ಅತ್ಯಾಚಾರದಂತ ಕ್ರೂರ ಅಪರಾಧಿಗಳಿಗೆ ಅವರಿಗೆ ಸಮಯ ನೀಡುವಂತ ಪ್ರಶ್ನೆ ಇಲ್ಲ ಈ 2014 ರಲ್ಲಿ ಈ ವಿಚಾರದಲ್ಲಿ ಗುಜರಾತ್ ಸರ್ಕಾರ ಮಾಡಿದಂತ ಒಂದು ಕಾನೂನಿನಲ್ಲೂ ಕೂಡ ಇದರ ಅವಕಾಶ ಇಲ್ಲ ಆದರೆ ಇವರು ಏನು ಮಾಡುತ್ತಾರೆ ಅಂತ ಹೇಳಿದ್ರೆ 1992 ರ ಒಂದು ಕಾನೂನಿನ ಅನ್ವಯ ಆ ಕಾನೂನನ್ನು ದುರುಪಯೋಗಪಡಿಸಿಕೊಂಡು ಅದನ್ನ ಹೇಳಿಕೊಂಡು ಇವತ್ತು ಅವರಿಗೆ ಕ್ಷಮಾದಾನ ವನ್ನು ನೀಡಿದ್ದಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳಬೇಕು ಈ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಬೇಕಾಗುತ್ತದೆ ಈಗಾಗಲೇ ನಾನು ಪ್ರಶಂಸೆ ಮಾಡುತ್ತೇನೆ ವುಮನ್ ಇಂಡಿಯಾ ಮೂವ್ಮೆಂಟ್ ಈ ವಿಚಾರದಲ್ಲಿ ಇಡಿ ದೇಶಾದ್ಯಂತ ನೀವು ಹೋರಾಟವನ್ನ ಕೈಗೊಂಡಿದ್ದೀರಿ ಬಿಲ್ಕಿಸ್ ಬಾನು ಕುಟುಂಬಕ್ಕೆ ನ್ಯಾಯ ಸಿಗುವವರೆಗೆ ನಿಮ್ಮ ಹೋರಾಟವನ್ನ ನೀವು ಮುಂದುವರಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಿಮಗೆ ನಾನು ಮನವಿಯನ್ನ ಮಾಡುತ್ತೇನೆ ಮಹಿಳೆಯರು ನೀವು ಏನಿದ್ದೀರಿ ಬಹುದೊಡ್ಡ ಶಕ್ತಿವಂತರು ನಿಮಗೆ ಬಹುದು ಒಳ್ಳೆ ಬಹುದೊಡ್ಡ ಶಕ್ತಿ ಇದೆ ಪುರುಷರಿಗಿಂತಲೂ ಹೆಚ್ಚಿನ ಶಕ್ತಿ ಇದೆ ನಿಮಗೆ ಅದನ್ನ ನೀವು ನಿರೂಪಿಸಿ ತೋರಿಸಿದಿರಿ ನೀವು ನಿರೂಪಿಸಿ ತೋರಿಸಿದಿರಿ ಎನ್ಆರ್ಸಿ ಸಿಎಎ ಸಂದರ್ಭದಲ್ಲಿ ಸರ್ಕಾರ ಇಲ್ಲಿನ ಮುಸ್ಲಿಮರನ್ನ ದ್ವಿತೀಯ ದರ್ಜೆಯ ಪ್ರಜೆಯನ್ನಾಗಿಸುವ ಇಲ್ಲಿನ ಕ್ರಿಶ್ಚಿಯನ್ನ ದ್ವಿತೀಯ ದರ್ಜೆ ಪ್ರಜೆಯನ್ನಾಗಿಸುವ ಒಂದು ಪ್ರಕ್ರಿಯೆಯಲ್ಲಿ ಆ ಹೋರಾಟದ ನೇತೃತ್ವವನ್ನು ನೈಸಿದಿರಿ ಶಾಹಿನ್ ಬಾಗ್ ನಿಂದ ಆರಂಭವಾದ ಹೋರಾಟ ಇಡಿ ದೇಶಾದ್ಯಂತ ಪ್ರಸರಿಸುತ್ತದೆ ಆ ಶಾಹಿನ್ ಬಾಗ್ ನ ಆ ಹೋರಾಟಗಾರ್ತಿಗೆ ನಾನು ಸಲ್ಯೂಟ್ ಮಾಡುತ್ತೇನೆ ಈ ಸಂದರ್ಭದಲ್ಲಿ ಯಾಕೆಂದ್ರೆ ಆ ಹೋರಾಟದಿಂದ ಸರ್ಕಾರವೇ ನಡುಬಗ್ಗಿಸಬೇಕಾದಂತ ಒಂದು ವಾತಾವರಣ ಅವತ್ತು ನಿರ್ಮಾಣವಾಯಿತು ಅದರ ಕ್ರೆಡಿಟ್ ಈ ಮಹಿಳಾ ಹೋರಾಟಗಾರ್ತಿಯರಿಗೆ ಸಲ್ಲಬೇಕು ಮುಂದಿನ ದಿನಗಳಲ್ಲೂ ಕೂಡ ಈ ರೀತಿಯಾದಂತ ಆತಂಕಕಾರಿಯಾದಂತ ದಿನಗಳು ಬರಲಿಕ್ಕಿದೆ ಹಾಗಾಗಿ ನಾವು ತಯಾರಾಗಬೇಕಾಗುತ್ತದೆ ನೀವೆಲ್ಲ ನಾಯಕರು ಏನಿದ್ದೀರಿ ಇಡಿ ನೀವು ಕೇವಲ ಕಾರ್ಯಕರ್ತರಲ್ಲ ನೀವು ಇಡಿ ಮಹಿಳಾ ಸಮುದಾಯವನ್ನ ಪ್ರತಿನಿಧಿಸುವ ನಾಯಕಿಯರು ಹಾಗಾಗಿ ನಿಮ್ಮ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ ಮುಂದಿನ ದಿನಗಳಲ್ಲಿ ಎಲ್ಲಾ ಹಳ್ಳಿ ಹಳ್ಳಿಗಳಲ್ಲಿ ವಾರ್ಡ್ ವಾರ್ಡ್ಗಳಲ್ಲಿ ಮಹಿಳೆಯರನ್ನ ಸಂಘಟಿಸಿ ತಮ್ಮ ಹಕ್ಕುಗಳಿಗಾಗಿ ಅವರ ಹೋರಾಟಕ್ಕೆ ಅಣಿಗೊಳಿಸಬೇಕಾದಂತ ಅವಶ್ಯಕತೆ ಇದೆ ಇನ್ನೊಂದು ಒಂದು ಹೊರಗಿನ ಪ್ರಪಂಚದಲ್ಲಿ ಈ ರೀತಿಯಾದಂತ ಅಸುರಕ್ಷತೆ ಬಲಾತ್ಕಾರ ಈ ರೀತಿಯಾದ ಇನ್ನೊಂದು ಕೌಟುಂಬಿಕ ದೌರ್ಜನ್ಯ ಕೂಡ ಬಹಳ ಆಘಾತಕಾರಿಯಾದಂತ ಒಂದು ಕೌಟುಂಬಿಕ ದೌರ್ಜನ್ಯ ಪ್ರತಿನಿತ್ಯ ನಮ್ಮ ಬಳಿಗೆ ಈ ರೀತಿಯಾದಂತ ಕೇಸ್ ಬರುತ್ತೆ ಕೌಟುಂಬಿಕ ದೌರ್ಜನ್ಯ ಅವನ ಹೆಣ್ಣು ಮಗಳ ಪತಿ ಅವರ ಅತ್ತೆ ಮಾವಂದಿರು ಅಳಿಯಂದಿರು ಈ ರೀತಿಯಾದಂತ ನಿರಂತರವಾಗಿ ದೌರ್ಜನ್ಯಕ್ಕೆ ಮಾಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಬಹಳ ಬೇಸರ ಆಗ್ತದೆ ಅದನ್ನ ಪುರುಷರು ಗಂಡು ಮಕ್ಕಳು ಅರ್ಥ ಮಾಡಿಕೊಳ್ಳಬೇಕು ಇವತ್ತು ನಿಮ್ಮನ್ನ ಉದ್ದೇಶಿಸಿ ನಾನು ಮಾತಾಡ್ತಾ ಇದ್ದರು ಇದು ದೇಶ ವಿದೇಶದಾದ್ಯಂತ ಲೈವ್ ಹೋಗ್ತಾ ಇರುವಂತ ಕಾರಣಕ್ಕೆ ನಾನು ಇವತ್ತು ಅವರನ್ನ ಅಡ್ರೆಸ್ ಮಾಡ್ತಾ ಇದ್ದೀನಿ ನನ್ನ ಪುರುಷರಲ್ಲಿ ಮತ್ತು ಯುವಜನತೆಯಲ್ಲಿ ನಾನು ಒಂದು ಅಪೀಲ್ ಅನ್ನು ಒಂದು ಮನವಿಯನ್ನ ಮಾಡುವಂತದ್ದು ಇವತ್ತು ಆ ಮಹಿಳೆಯರು ಎಂತಹ ಸ್ಥಾನದಲ್ಲಿದ್ದಾರೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಒಬ್ಬ ಯುವತಿಯನ್ನ ನೀವು ವಿವಾಹ ಮಾಡಿಕೊಂಡು ಬಂದಾಗ ಆ ತಂದೆ ತಾಯಿಯರ ಅಣ್ಣ ತಮ್ಮಂದಿರ ಕುಟುಂಬಸ್ಥರ ಪ್ರೀತಿಯಿಂದ ಬೆಳೆದು ಬಂದ ಮಗಳು ನಿಮ್ಮ ಮನೆಗೆ ಒಬ್ಬಳು ಅಪರಿಚಿತಳಾಗಿ ಅವಳು ನಿಮ್ಮ ಮನೆಗೆ ಕಾಲಿಟ್ಟಾಗ ಆ ವಾತಾವರಣಕ್ಕೆ ಹೊಂದಿಕೊಳ್ಳುವುದಕ್ಕೆ ಬಹಳಷ್ಟು ಸಮಯ ಹಿಡಿತದೆ ಅವಳಿಗೆ ಅನ್ನೋದನ್ನ ನನ್ನ ಯುವ ಸಮುದಾಯ ನಮ್ಮ ಯುವಕರು ನೀವು ಅರ್ಥ ಮಾಡ್ಕೊಳ್ಬೇಕು ಮತ್ತು ಆ ಯುವಕರ ತಂದೆ ತಾಯಿಯಂದರು ಅರ್ಥ ಮಾಡ್ಕೊಳ್ಬೇಕು ಎಲ್ಲಿಯವರೆಗೆ ಬಂದ ತಂದೆ ತಾಯಿಯರು ತಮ್ಮ ಮಗಳ ರೀತಿಯಲ್ಲಿ ತಮ್ಮ ಸೊಸೆಯನ್ನ ನೋಡುವುದಿಲ್ಲವೋ ಅಲ್ಲಿಯವರೆಗೆ ಈ ಕುಟುಂಬದ ವ್ಯವಸ್ಥೆ ಸರಿಯಾಗುವುದಿಲ್ಲ ಇಲ್ಲಿ ಕುಟುಂಬ ವ್ಯವಸ್ಥೆ ಅದರಲ್ಲಿ ಬಹುದೊಡ್ಡ ಪಾತ್ರ ಪುರುಷರಿಗಿದೆ
ಯಾವುದು ಕುಟುಂಬದಿಂದ ಪರಿಚಯ ಗುರುತು ಇಲ್ಲದ ಒಂದು ಕುಟುಂಬದಿಂದ ಆ ಹೆಣ್ಣು ಮಗಳನ್ನು ನೀವು ವಿವಾಹ ಮಾಡಿಕೊಂಡು ಬಂದಾಗ ಅತ್ಯಂತ ಗೌರವಯುತವಾಗಿ ನಡೆಸಿಕೊಳ್ಳಬೇಕಾಗುತ್ತದೆ ಎಲ್ಲ ಕುಟುಂಬವನ್ನು ಬಿಟ್ಟು ಬಂದ ಹೆಣ್ಣು ಮಗಳು ಆ ಹೆಣ್ಣು ಮಗಳಿಗೆ ಒಂದು ಸುರಕ್ಷತೆಯ ಭಾವನೆಯನ್ನು ನೀವು ಕೊಡಬೇಕಾಗುತ್ತದೆ ಯಾವುದನ್ನು ಕಡಿಮೆ ಇಲ್ಲದಂತೆ ಅವಳನ್ನು ನೋಡಿಕೊಳ್ಳಬೇಕಾಗುತ್ತದೆ ನೀವು ಐಶ್ವರ್ಯ ಆಡಂಬರಗಳನ್ನು ಕೊಡುವ ಅವಶ್ಯಕತೆ ಇಲ್ಲ ಆದರೆ ಅವರಿಗೆ ಸುರಕ್ಷತೆಯನ್ನ ಪ್ರೀತಿಯನ್ನ ಗೌರವವನ್ನ ಕೊಡಬೇಕಾಗುತ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡುತ್ತೇನೆ ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಪ್ರತಿನಿತ್ಯ ಈ ರೀತಿಯಾದಂತ ಕೌಟುಂಬಿಕ ದೌರ್ಜನ್ಯ ಪುರುಷ ದೌರ್ಜನ್ಯ ಮಾಡುವುದು ಹೊಡೆದು ಕೊಲ್ಲುವುದು ಈ ರೀತಿಯಾದಂತ ಒಂದು ಸಮಾಜ ನಿಮಗೆ ಗೊತ್ತಿರಲಿ ಈ ಸಂದರ್ಭದಲ್ಲಿ ನಾನು ಅನ್ಲಿಕ್ಕೆ ಇಚ್ಛೆಪಡುತ್ತೇನೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರವಾದಿಯವರು ಒಂದು ಹೇಳಿದ ಮಾತಿದೆ ನಿಮ್ಮಲ್ಲಿ ಯಾರು ಮಹಿಳೆಯರೊಂದಿಗೆ ಉತ್ತಮ ನಡವಳಿಕೆ ಹೊಂದಿದ್ದಾನೋ ಅವರೇ ಉತ್ತಮರು ಅನ್ನುವಂತ ರೀತಿಯಲ್ಲಿ ನಿಮ್ಮ ಪತ್ನಿಯರೊಂದಿಗೆ ಯಾರು ಉತ್ತಮ ರೀತಿಯಲ್ಲಿ ನಡೆದುಕೊಳ್ಳುತ್ತಾರೋ ಅವರು ಉತ್ತಮರು ಅಂತ ಹೇಳಿ ಪ್ರವಾದಿ ಹೇಳಿದ ಮಾತು ಇಲ್ಲಿ ನೆನಪಾಗ್ತದೆ ಪ್ರವಾದಿಯವರು ಹೆಣ್ಣು ಮಕ್ಕಳ ಬಗ್ಗೆ ಎಷ್ಟು ಗೌರವಯುತವಾದಂತದ್ದನ್ನು ಹೇಳಿದ್ದಾರೆ ಅಂತ ಹೇಳಿದ್ರೆ ನಮಗೆ ಅದು ಪಾಠವಾಗಬೇಕು ಏನು ಹೇಳಿದ್ರು ಪ್ರವಾದಿ ತಾಯಿಯ ಕಾಲಿನಡಿ ಸ್ವರ್ಗವಿದೆ ಅಂತ ಹೇಳಿದ್ರು ಎಂತಹ ಮಾತದು ತಾಯಿಯ ಪಾದದಡಿ ಸ್ವರ್ಗವಿದೆ ಒಂದ್ಸಾರಿ ಪ್ರವಾದಿ ಅವರತ್ರ ಅವರ ಸಹಾಬಿಗಳು ಅಂದ್ರೆ ಅವರ ಅನುಚರರು ಹೇಳ್ತಾರೆ ಗೌರವಕ್ಕೆ ಪ್ರೀತಿಗೆ ಅತ್ಯಂತ ಅರ್ಹರಾದವರು ಯಾರು ನಾನು ಗೌರವ ಕೊಡ್ಲಿಕ್ಕೆ ಪ್ರೀತಿ ಕೊಡ್ಲಿಕ್ಕೆ ಅತ್ಯಂತ ಅರ್ಹ ಇರುವವರು ಯಾರು ಅಂತ ಕೇಳಿದಂತ ಸಂದರ್ಭದಲ್ಲಿ ಪ್ರವಾದಿ ಹೇಳ್ತಾರೆ ನಿನ್ನ ತಾಯಿ ಅಂತ ಹೇಳ್ತಾರೆ ಮತ್ತೊಮ್ಮೆ ಹೇಳ್ತಾರೆ ಆಗಲೂ ಕೂಡ ಹೇಳ್ತಾರೆ ನಿನ್ನ ತಾಯಿ ಅಂತ ಹೇಳಿ ಮೂರನೇ ಬಾರಿ ಹೇಳ್ತಾರೆ ಆಗಲೂ ಹೇಳ್ತಾರೆ ನಿನ್ನ ತಾಯಿ ಅಂತ ಹೇಳಿ ನಾಲ್ಕನೇ ಬಾರಿ ಅತ್ಯಂತ ಗೌರವಕ್ಕೆ ಪ್ರೀತಿಗೆ ಅರ್ಹರಾದವರು ಯಾರು ಅಂತ ಕೇಳಿದಾಗ ನಾಲ್ಕನೇ ಬಾರಿ ಆಗಿರ್ತದೆ ಅವರು ಹೇಳೋದು ನಿನ್ನ ತಂದೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ಬೇಕು ನನ್ನ ಪುರುಷರು ನನ್ನ ವಿಡಿಯೋವನ್ನು ವೀಕ್ಷಿಸಿದ್ರುವಂತ ಪುರುಷ ಸಮುದಾಯ ಅರ್ಥ ಮಾಡ್ಕೊಳ್ಬೇಕು ಪ್ರವಾದಿ ಹೇಳಿದಂತಹ ವಚನಗಳು ಇನ್ನು ಏನು ಹೇಳ್ತಾರೆ ಪುರುಷ ಮತ್ತು ಮಹಿಳೆಯರು ಪರಸ್ಪರ ವಸ್ತ್ರಗಳು ಅಂತ ಹೇಳ್ತಾರೆ ಪರಸ್ಪರ ನೀವು ಒಂದಕ್ಕೊಂದು ಹೊಂದಿಕೊಂಡಂತ ವಸ್ತ್ರ ಯಾವ ರೀತಿ ದೇಹದಲ್ಲಿ ಅಂಟುಕೊಂಡಿದೆಯೋ ಆ ರೀತಿ ಅಂತ ಹೇಳಿದಂಥದ್ದು ಆ ರೀತಿಯಾದಂತಹ ಮಹಿಳೆಯರಿಗೆ ಗೌರವ ಕೊಟ್ಟ ಸಮುದಾಯದಲ್ಲೂ ಕೂಡ ಮುಸ್ಲಿಂ ಸಮುದಾಯದಲ್ಲೂ ಕೂಡ ಈ ರೀತಿಯಾದಂತಹ ದೌರ್ಜನ್ಯದ ಪ್ರಕರಣಗಳು ವರದಿ ಆಗ್ತದೆ ಅಂತ ಹೇಳಿದ್ರೆ ಅದು ಬಹಳ ಆತಂಕಕಾರಿಯಾದದ್ದು ಅನ್ನುವಂಥದ್ದನ್ನ ಈ ವಿಚಾರದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಸಾಕಷ್ಟು ಸಮಯ ಆಗಿದೆ ನರೇಂದ್ರ ಮೋದಿ ಅವರು ಹೇಳಿದ್ದು ಬೇಟಿ ಪಡಾವ್ ಬೇಟಿ ಬಚಾವ್ ಆ ನಂತರ ಅವರು ಹೇಳಿದ್ದು ಮೊನ್ನೆ ಸ್ವಾತಂತ್ರ್ಯದ ಅಮೃತೋತ್ಸವದ ಮಹತ್ವದಲ್ಲಿ ಅವರು ಹೇಳ್ತಾರೆ ಮಹಿಳೆಯರನ್ನು ಗೌರವದಿಂದ ಕಾಡಿ ಮಹಿಳೆಯರಿಗೆ ಅಗೌರವ ತೋರುವಂತಹ ಒಂದು ಕೆಲಸ ಮಾಡಬೇಡಿ ಅಂತ ಹೇಳಿದಂತಹ ಪ್ರಧಾನಮಂತ್ರಿಯವರಿಗೆ ನಾನು ಈ ವೇದಿಕೆಯಿಂದ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ ನೀವು ನಿಮ್ಮ ಗುಜರಾತ್ನ ಸರ್ಕಾರ ಬಿಲ್ಕೀಸ್ ಬಾನುಗೆ ಕೊಟ್ಟ ಗೌರವ ಏನು ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ನಾನು ಪ್ರಶ್ನೆ ಮಾಡ್ತೇನೆ ಯಾವ ಗೌರವವನ್ನು ನೀವು ಕೊಟ್ಟ್ರಿ ಅವರಿಗೆ ಅವಹೇಳನ ಮಾಡುವಂಥ ಕೆಲಸ ನಿಮ್ಮ ಸರ್ಕಾರ ಮಾಡಲಿಲ್ವಾ ಅನ್ನುವಂಥದ್ದನ್ನು ನಾನು ಪ್ರಶ್ನೆ ಮಾಡಬೇಕಾಗ್ತದೆ ನಿಮ್ಮ ಗೌರವ ಏನು ಕರ್ನಾಟಕದ ಶಾಲಾ ವಿದ್ಯಾರ್ಥಿನರು ಆ ಆರು ಹೆಣ್ಣು ಮಕ್ಕಳು ಸ್ಕಾರ್ಫ್ ಧರಿಸಲು ಅನುಮತಿ ಕೇಳಿದಾಗ ಆ ಅನುಮತಿ ಕೊಡಲಿಕ್ಕೆ ನಿಮ್ಮದೇ ಬಿಜೆಪಿ ಸರ್ಕಾರ ತಯಾರಾಗಿಲ್ಲ ಹಾಗಾಗಿ ಹೆಣ್ಣು ಮಕ್ಕಳ ಮೇಲೆ ಗೌರವ ಹೆಣ್ಣು ಮಕ್ಕಳ ಮೇಲೆ ತಾರತಮ್ಯ ಮಾಡದಂತೆ ನೀವು ಹೇಳಬೇಕಾದದ್ದು ಭಾರತೀಯರಿಗಲ್ಲ ನೀವು ಹೇಳಬೇಕಾದದ್ದು ಬಿಜೆಪಿಯ ಸರ್ಕಾರಗಳಿಗೆ ಮತ್ತು ನಿಮ್ಮ ಸಂಘ ಪರಿವಾರದ ಕಾರ್ಯಕರ್ತರಿಗೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಹಾಗಾಗಿ ಸಾಕಷ್ಟು ಸಮಯ ಮೀರಿದೆ ಇನ್ನೊಂದು ಬಹಳ ಪ್ರಮುಖವಾದಂಥ ವಿಷಯವನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿ ನನ್ನ ಮಾತನ್ನು ನಾನು ಕೊನೆಗೊಳಿಸ್ತೇನೆ ನಮ್ಮ ಮಹಿಳೆಯರನ್ನು ನಾವು ಸಬಲ ಮಹಿಳೆಯರನ್ನಾಗಿ ರೂಪಿಸಬೇಕಾಗ್ತದೆ ಅವರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಸಬಲರಾಗುವಂತಹ ಅಂದರೆ ಇಂಡಿಪೆಂಡೆಂಟ್ ಆಗುವಂತಹ ಒಂದು ಯೋಜನೆಯನ್ನು ಒಂದು ಕ್ಯಾಂಪೇನನ್ನು ಒಂದು ಗುರಿಯನ್ನು ವುಮೆನ್ ಇಂಡಿಯಾ ಮೂವ್ಮೆಂಟ್ ಇಟ್ಕೊಳ್ಬೇಕಾಗ್ತದೆ ಯಾಕೆ ಅಂತ ಹೇಳಿದ್ರೆ ಇವತ್ತಿನ ಈ ಜಗತ್ತಿನಲ್ಲಿ ಯಾವತ್ತೂ ಕೂಡ ನಮ್ಮ ಹೆಣ್ಣು ಮಕ್ಕಳನ್ನು
ಒಂದು ಡಿಪೆಂಡೆನ್ಸಿ ಆಗಿ ಮಾಡಕ್ಕೆ ಕೂಡದು ಅನ್ನುವಂತ ವಿಚಾರವನ್ನ ನಾನು ಹೇಳ್ತೇನೆ ಡಿಪೆಂಡೆನ್ಸಿ ಇರಲಿ ಡಿಪೆಂಡೆನ್ಸಿ ಪರಸ್ಪರ ಗೌರವದಿಂದ ಡಿಪೆಂಡೆನ್ಸಿ ಇರ್ತದೆ ಪುರುಷ ಅಂದ್ರೆ ತಂದೆ ತಾಯಿಯೊಂದಿಗೆ ತಂದೆಯೊಂದಿಗೆ ಮತ್ತು ಅವರ ಪತಿಯೊಂದಿಗೆ ಆದರೆ ಅವರ ಡಿಪೆಂಡೆನ್ಸ್ ಇಲ್ಲದೆ ಸ್ವತಂತ್ರವಾಗಿ ಬಾಳಲು ಇರುವಂತಹ ಎಲ್ಲಾ ಅವಕಾಶಗಳು ಶೈಕ್ಷಣಿಕ ವ್ಯವಸ್ಥೆಗಳು ಅವಳಿಗೆ ಆ ಇಚ್ಛಾಶಕ್ತಿ ಅವಳಿಗೆ ಆ ಕಾನ್ಫಿಡೆನ್ಸ್ ಅನ್ನು ನಾವು ತುಂಬಬೇಕು ಆ ಕಾನ್ಫಿಡೆನ್ಸ್ ಅನ್ನು ತುಂಬಬೇಕಾಗುತ್ತದೆ ನನ್ನ ಮಗಳು ಬಿಎಸ್ಸಿ ಆದ ನಂತರ ನಾನು ಪಪ್ಪ ನಾನು ಕಾಲೇಜ್ ಮುಂದುವರಿಸೋದಿಲ್ಲ ಅಂತ ಹೇಳಿದ್ಳು ನಾನು ಹೇಳಿದೆ ಸಾಧ್ಯ ಇಲ್ಲ ನೀನು ಮಾಸ್ಟರ್ ಡಿಗ್ರಿ ಮಾಡಲೇಬೇಕು ನಾಳೆ ನೀನು ಮದುವೆ ಆದಂತ ನಿನ್ನ ಹಸ್ಬೆಂಡ್ ನಿನ್ನ ಶಾಶ್ವತವಾಗಿ ನಿನ್ನನ್ನ ಸಾಕ್ತಾನೆ ಅನ್ನುವಂತ ಧೈರ್ಯದಲ್ಲಿ ಇರಬೇಡ ನೀನು ನಿನ್ನನ್ನ ಶಾಶ್ವತವಾಗಿ ನಿನ್ನ ಸಾಕ್ತಾನೆ ಅನ್ನುವಂತ ಧೈರ್ಯದಲ್ಲಿ ಇರಬೇಡ ನಿನ್ನ ಕಾಲ ಮೇಲೆ ನೀನು ನಿಲ್ಲಬೇಕಾಗುತ್ತದೆ ಹಾಗಾಗಿ ವಿದ್ಯಾಭ್ಯಾಸ ನೀನು ಜಾಬ್ ಮಾಡ್ತೀಯೋ ಇಲ್ಲವೋ ಅದು ಬೇರೆ ವಿಚಾರ ಬಟ್ ನಿನ್ನ ಎಲ್ಲಾ ರೀತಿಯಾದಂತ ಅರ್ಹತೆಗಳು ಎಲ್ಲಾ ರೀತಿಯಾದಂತ ಎಜುಕೇಶನ್ ಎಲ್ಲಾ ರೀತಿಯಾದಂತ ಆತ್ಮಸೈರ್ಯ ಎಲ್ಲಾ ದಿಸಂತ ಕಾನ್ಫಿಡೆನ್ಸ್ ನಿನ್ನಲ್ಲಿ ಇರಬೇಕು ಅನ್ನೋದನ್ನ ನಾನು ಹೇಳಿದ ನಂತರ ಅವಳು ಎಂಎಸ್ಸಿ ಗೆ ಹೋಗ್ತ ಇದನ್ನ ನಮ್ಮ ಪ್ರತಿ ಹೆಣ್ಣು ಮಕ್ಕಳಿಗೆ ಆ ಕಾನ್ಫಿಡೆನ್ಸ್ ಅನ್ನು ಕೊಡಬೇಕು ಗಂಡ ಇರ್ತಾನೆ ನೋಡಿಕೊಳ್ಳತಾನೆ 80% ಏನು ತೊಂದರೆ ಇಲ್ಲ ಅಲ್ವಾ ತೊಂದರೆ ಇದೆಯಾ ಆ ಆದ್ರೆ ನಂಬು ಅವಶ್ಯಕತೆ ಇಲ್ಲ ಡಿಪೆಂಡೆನ್ಸಿ ಅವಶ್ಯಕತೆ ಇಲ್ಲ ಸಿಚುಯೇಷನ್ ಬಂದಾಗ ನಾವು ಸೆಲ್ಫ್ ಆಗಿ ರೆಸಿಸ್ಟ್ ಮಾಡುವಂತ ಒಂದು ಸೆಕ್ಯೂರಿಟಿ ನಮಗೆ ಇರಬೇಕಾಗುತ್ತದೆ ಸೆಲ್ಫ್ ಸೆಕ್ಯೂರಿಟಿ ಅಂದ್ರೆ ಫೈನಾನ್ಷಿಯಲ್ ಸೆಕ್ಯೂರಿಟಿ ಇರಬಹುದು ಆ ಸೆಕ್ಯೂರಿಟಿಗಾಗಿ ನಾವು ಏನು ಮಾಡಬೇಕು ಬಹಳ ಪ್ರಶಂಸೆ ಆಗ್ತದೆ ನನಗೆ ಸಂತೋಷ ಆಗ್ತದೆ ಈಗಿನ ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಅವರು ಮುಂದೆ ಇದ್ದಾರೆ ವಿದ್ಯಾಭ್ಯಾಸದಲ್ಲಿ ಅವರು ಮುಂದೆ ಇದ್ದಾರೆ ರ್ಯಾಂಕ್ ನ ಪಟ್ಟಿ ನೋಡಿದಾಗ ಅವರು ಮುಂದೆ ರ್ಯಾಂಕ್ ನಲ್ಲಿ ಅವರು ಮುಂದೆ ಒಳ್ಳೆ ಓದ್ತಾರೆ ಅವರಿಗೆ ಶಿಕ್ಷಣವನ್ನ ಕೊಡಬೇಕಾದದ್ದು ಅವರಿಗೆ ಕಾನ್ಫಿಡೆನ್ಸ್ ಅನ್ನು ಕೊಡಬೇಕಾಗುತ್ತದು ಸ್ವಂತ ಕಾಲ ಮೇಲೆ ಅವರು ಬೆಳೆಯುವಂತೆ ಆ ಒಂದು ಕಾನ್ಫಿಡೆನ್ಸ್ ಬೆಳೆಸಿಕೊಳ್ಳುವಂತೆ ಮಾಡುವಂತ ಒಂದು ಜವಾಬ್ದಾರಿ ಕೂಡ ಅವರ ಮೇಲಿದೆ ಅನ್ನೋದನ್ನ ಒಂದು ಒಂದು ಒಳ್ಳೆ ಯೋಜನೆಯನ್ನು ವುಮೆನ್ ಇಂಡಿಯಾ ಮೂವ್ಮೆಂಟ್ ಹಾಕೊಳ್ಳಬೇಕಾಗ್ತದೆ ಹಾಕೊಂಡು ಆ ರೀತಿಯಾದಂತ ಒಂದು ಸುರಕ್ಷಿತವಾದಂತ ಸಬಲರಾದಂತ ಒಂದು ಮಹಿಳಾ ಒಂದು ಯುವ ಸಮೂಹವನ್ನ ಮಹಿಳೆಯರನ್ನ ನಾವು ಬೆಳೆಸಬೇಕಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಸಬಲ ಮಹಿಳೆ ಪ್ರಬಲ ಮಹಿಳೆ ಅನ್ನುವಂತ ಸ್ಲೋಗನ್ ನೊಂದಿಗೆ ಮುಂದಿನ 3 ವರ್ಷದಲ್ಲಿ ವುಮೆನ್ ಇಂಡಿಯಾ ಮೂವ್ಮೆಂಟ್ ಮಹಿಳೆಯರ ಸುರಕ್ಷತೆ ವಿಷಯದಲ್ಲಿ ಮಹಿಳೆಯರ ನ್ಯಾಯದ ವಿಷಯದಲ್ಲಿ ಮಹಿಳೆಯರ ಹಕ್ಕುಗಳ ವಿಷಯದಲ್ಲಿ ಮಹಿಳೆಯರ ಶಿಕ್ಷಣದ ವಿಷಯದಲ್ಲಿ ಮಹಿಳೆಯರಿಗೆ ಆತ್ಮವಿಶ್ವಾಸ ತುಂಬುವ ವಿಷಯದಲ್ಲಿ ಎಲ್ಲಾ ಯೋಜನೆಗಳನ್ನು ಅವರು ಮಾಡಿಕೊಂಡು ಯಶಸ್ವಿಯಾಗಲಿ ಅಂತ ಹಾರೈಸ್ತಾ ಇವತ್ತಿನ ಈ ಸಮಾವೇಶವು ಕೂಡ ಯಶಸ್ವಿಯಾಗಿ ನಡೆಯಲಿ ಅಂತ ಹಾರೈಸ್ತಾ ಸೋಷಿಯಲ್ ಡೆಮೊಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಯಾವತ್ತೂ ಕೂಡ ಮಹಿಳೆಯರ ಹಕ್ಕುಗಳಿಗಾಗಿ ಸದಾ ಮುಂಚೂಣಿಯಲ್ಲಿರ್ತದೆ ನಿಮ್ಮ ಬೆನ್ನ ಹಿಂದೆ ನಾವಿದ್ದೇವೆ ನಿಮ್ಮ ಜೊತೆ ನಾವಿದ್ದೇವೆ ಯಾವುದೇ ಸಂದರ್ಭದಲ್ಲೂ ನೀವು ಆತ್ಮಸ್ಥೈರ್ಯ ಕುಸಿಯುವಂತ ರೀತಿಯಲ್ಲಿ ನೀವು ಫೀಲ್ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ ನಿಮ್ಮ ಜೊತೆ ಬಲಿಷ್ಠವಾದಂತಹ ಒಂದು ಸೋಷಿಯಲ್ ಡೆಮೊಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಇದೆ ಅನ್ನುವಂತ ಸಂದರ್ಭದಲ್ಲಿ ಹೇಳ್ತಾ ಕೊನೆಯದಾಗಿ ಒಂದು ರಾಜಕೀಯ ಸಂದೇಶವನ್ನು ಕೂಡ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಅದೇನಂದ್ರೆ ಇವತ್ತು ನಿಮಗೆ ಗೊತ್ತಿದೆ ಈ ದೇಶದ 50% ವುಮೆನ್ 50% ಯಾವುದೇ ಮತದಾರ ಕ್ಷೇತ್ರದಲ್ಲಿ ನೋಡಿದ್ರು 50% ಇವತ್ತು ಮೆಂಬರ್ ಆಫ್ ಪಾರ್ಲಿಮೆಂಟ್ ಮತ್ತು ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಬಿಟ್ಟರೆ ಸ್ಥಳೀಯ ಸಂಸ್ಥೆಗಳಲ್ಲಿ 50% ರಿಸರ್ವೇಷನ್ ಇದೆ ಅದು ಗ್ರಾಮ ಪಂಚಾಯತಿಯಿಂದ ಹಿಡಿದು ಕಾರ್ಪೊರೇಷನ್ವರೆಗೆ ಹಾಗಾಗಿ ಆ ಒಂದು ಗವರ್ನೆನ್ಸ್ನಲ್ಲಿ ಆ ಆಡಳಿತದಲ್ಲಿ ಸ್ವತಃ ನೀವು ತಯಾರಾಗಬೇಕು ನಿಮ್ಮ ಗಂಡಂದರಿಗೆ ಡಿಪೆಂಡ್ ಆಗಬಾರದು ನೀವು ಸ್ವತಃ ಪಂಚಾಯತ್ಗಳಲ್ಲಿ ಹೋಗಿ ಅಲ್ಲಿನ ಇಶ್ಯೂಗಳನ್ನು ಮಾತನಾಡಬಲ್ಲ ಕಾರ್ಪೊರೇಷನ್ ಅಲ್ಲಿ ಕೌನ್ಸಿಲ್ಗಳಲ್ಲಿ ಮಾತನಾಡಬಲ್ಲಂತಹ ರಾಜಕೀಯವಾದಂತಹ ಒಂದು ಪಾಠವನ್ನ ಅಥವಾ ರಾಜಕೀಯವಾದಂತಹ ಆ ಎಲ್ಲ ವಿಷಯಗಳನ್ನು ನೀವು ಕರಗತ ಮಾಡಿಕೊಳ್ಬೇಕು ಇವತ್ತು ಏನಾಗ್ತಾ ಇದೆ ಅಂತ ಹೇಳಿದ್ರೆ ವಿಶೇಷವಾಗಿ ಈ ಬಿಜೆಪಿಯ ಒಂದು ಅನಿಷ್ಟ ಸರ್ಕಾರ ಒಂದು ಡಿಲಿಮಿಟೇಷನ್ ನಲ್ಲಿ ಮತ್ತು ರಿಸರ್ವೇಷನ್ ನಲ್ಲಿ ವಿಶೇಷವಾಗಿ ಮುಸ್ಲಿಂ ಮತ್ತು ದಲಿತರು ರೆಪ್ರೆಸೆಂಟ್ ಮಾಡಬಲ್ಲ ಕ್ಷೇತ್ರಗಳನ್ನು
ಅವರು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಮುಸ್ಲಿಂ ಪುರುಷರು ಎಸ್ಸಿ ಪುರುಷರು ಕೌನ್ಸಿಲ್ ಗಳಿಗೆ ಆಯ್ಕೆ ಆಗಬಾರದು ಅನ್ನಂತ ಕಾರಣಕ್ಕೆ ಅವರ ರೆಪ್ರೆಸೆಂಟೇಷನ್ ನ ಕಡಿಮೆಯನ್ನು ಮಾಡಬೇಕಾಗಿ ಅಂತ ಕ್ಷೇತ್ರಗಳನ್ನು ರಿಸರ್ವೇಷನ್ ಮಾಡ್ತಾ ಇದ್ದಾರೆ ಅರ್ಥ ಆಯ್ತಾ ನಿಮಗೆ ಅಂತ ಕ್ಷೇತ್ರಗಳನ್ನು ವಿಶೇಷವಾಗಿ ಮುಸ್ಲಿಂ ಬಾಹುಳ್ಯವುಳ್ಳ ದಲಿತ ಬಾಹುಳ್ಯವುಳ್ಳ ಕ್ಷೇತ್ರದಲ್ಲಿ ಜೆಂಟ್ಸ್ ಅಂದ್ರೆ ಪುರುಷರು ಆಯ್ಕೆಯಾಗಿ ಬರಬಾರದು ಅನ್ನುವಂತ ಒಂದು ಅತ್ಯಂತ ನಿಕೃಷ್ಟ ಮನೋಭಾವ ಈ ಬಿಜೆಪಿ ಮತ್ತು ಸಂಘ ಪರಿವಾರಕ್ಕೆ ಇದೆ ಇಲ್ಲಿ ಪ್ರಶ್ನೆ ಮಾಡ್ಲಿಕ್ಕೆ ಇಚ್ಛೆ ಪಡ್ತೀನಿ ಇದೇನಾ ನಿಮ್ಮ ಧೈರ್ಯ ನಿಮಗೆ ಗೊತ್ತಿರಲಿ ಬಿಜೆಪಿ ಅಂದ್ರೆ ಅದರ ಹೆದರು ಪುಕ್ಕಲರು ಬಿಜೆಪಿ ಅಂದ್ರೆ ಧೈರ್ಯವಿಲ್ಲದವರು ಬಿಜೆಪಿ ಅಂದ್ರೆ ರಣಹೇಡಿಗಳು ಅವರು ನಿಮಗೆ ಹೇಡಿತನ ಇಲ್ಲದೆ ಹೋದ್ರೆ ನೀವ್ಯಾಕೆ ಮುಸ್ಲಿಂ ರೆಪ್ರೆಸೆಂಟೇಟಿವ್ಸ್ ಜೆಂಟ್ಸ್ ರೆಪ್ರೆಸೆಂಟೇಟಿವ್ಸ್ ದಲಿತ ರೆಪ್ರೆಸೆಂಟೇಟಿವ್ ಬರದ ಹಾಗೆ ವುಮೆನ್ಸ್ ಗೆ ರಿಸರ್ವ್ ಮಾಡುವಂತ ಅವಶ್ಯಕತೆ ಏನಿದೆ ನೀವು ಹೆದರು ಪುಕ್ಕಲರು ನೀವು ಹೇಡಿಗಳು ನೀವು ಅವರನ್ನು ಎದುರಿಸಲಿಕ್ಕೆ ತಾಕತ್ತಿಲ್ಲ ಹಾಗಾಗಿ ಮಹಿಳೆಯರಿಗೆ ರಿಸರ್ವೇಷನ್ ಮಾಡ್ತಾ ಇದ್ರೆ ಹಾಗಾಗಿ ನಮ್ಮ ಮಹಿಳೆಯರು ಅವರು ಕುತಂತ್ರ ಮಾಡಿದ್ರೆ ನಾವು ತಂತ್ರ ಮಾಡಬೇಕಾಗುತ್ತದೆ ನಾವು ಬಲಿಷ್ಠರಾಗಬೇಕಾಗುತ್ತದೆ ಯಾವ ರೀತಿ ನಮ್ಮ ಪುರುಷರು ಪಂಚಾಯತಿಗಳಲ್ಲಿ ಕೌನ್ಸಿಲ್ ಗಳಲ್ಲಿ ಕಾರ್ಪೊರೇಟ್ ಗಳಲ್ಲಿ ಮಾತನಾಡುತ್ತಾರೋ ಹಾಗೆ ನ್ಯಾಯದ ಪರವಾಗಿ ಜನರ ಪರವಾಗಿ ಕೌನ್ಸಿಲ್ ಗಳಲ್ಲಿ ಮಾತನಾಡುವಂತ ಚಾಕ್ಯತೆಯನ್ನ ಜಾಣ್ಮೆಯನ್ನ ನೀವುಗಳು ಬೆಳೆಸಿಕೊಳ್ಳಬೇಕಾಗುತ್ತದೆ ಹಾಗಾಗಿ ನೀವುಗಳು ರಾಜಕೀಯ ಅನ್ನುವಂತದ್ದು ಅತ್ಯಂತ ಅಗತ್ಯ ಇವತ್ತು ನಿಮ್ಮ ಪ್ರತಿಯೊಂದು ವಿಷಯವೂ ಕೂಡ ರಾಜಕೀಯದೊಂದಿಗೆ ನಂಟಿದೆ ರಾಜಕೀಯವನ್ನ ಬಿಟ್ಟು ನಿಮಗೆ ಇರಲಿಕ್ಕಾಗಿಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ಸೋಷಿಯಲ್ ಡೆಮೊಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಕೂಡ ಎಲ್ಲಾ ಪ್ರಾತಿನಿಧ್ಯವನ್ನು ಮಹಿಳೆಯರಿಗೆ ಕೊಡಲಿದೆ ಮತ್ತು ಸೋಷಿಯಲ್ ಡೆಮೊಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಯಾವತ್ತೂ ಜನರ ಪರ ಶೋಷಿತರ ಪರ ದೌರ್ಜನ್ಯ ಪೀಡಿತರ ಪರ ಮಹಿಳೆಯರ ಪರ ಬರುವ ಪಕ್ಷವಾದ್ದರಿಂದ ಮುಂದಿನ ಎಲ್ಲಾ ಚುನಾವಣೆಗಳಲ್ಲೂ ನಮ್ಮನ್ನ ಬೆಂಬಲಿಸಬೇಕು ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ವುಮೆನ್ ಇಂಡಿಯಾ ಮೂಮೆಂಟ್